ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಸೊಂಟ ನೋವು L4 L5 ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, IVDP ಆಗಿದೆ, ಕಡಿಮೆನೇ ಆಗೋದಿಲ್ಲ, ಆಪರೇಷನ್ ಮಾಡಬೇಕು, ಸರ್ಜರಿ ಮಾಡಬೇಕು, ಹೀಗೆ ಅನೇಕರಿಗೆ ಆ ಒಂದು ಭಾವನೆಯಲ್ಲಿ ಇರ್ತಾರೆ. ಸರ್ಜರಿ ಮಾಡಲಿಕ್ಕೆ ಹಣ ಹೊಂದಿಸೋದು ಕಷ್ಟ, ಸರ್ಜರಿ ಮಾಡಿದ್ರೆ ಮತ್ತೇನಾದ್ರು ತೊಂದರೆ ಆಗ್ಬಿಡುತ್ತೋ ಅನ್ನುವಂಥ ಭಯ. ಆದರೆ ಮೊದಲ ಪ್ರಯತ್ನವೇ ಸರ್ಜರಿ ಅಥವಾ ಆಪರೇಷನ್ ಆಗಿರಬಾರ್ದು. ನೀವು ಮೊದಲ ಪ್ರಯತ್ನವನ್ನು ದಯಮಾಡಿ ಫಿಸಿಯೋಥೆರಪಿ, ಆಕ್ಯುಪಂಕ್ಚರು, ನ್ಯಾಚುರೋಪತಿ, ಆಯುರ್ವೇದ, ಪಂಚಕರ್ಮ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ನೋಡಿ. ಅದರಲ್ಲಿ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಸರ್ಜರಿ. ಫಸ್ಟ್, ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಹಾಗಾಗಿ ನೀವು ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ಅನೇಕರು ಸರ್ಜರಿ ಮಾಡಿಕೊಂಡ ನಂತರವೂ ಕೂಡ ಪೇಯ್ನ್ ಕಡಿಮೆ ಆಗದೇ ಇರುವಂಥದ್ದು, ಕಾಲಿಗೆ ಒಂದು ನಮ್ನೆಸ್ ಆಗ್ತಾ ಬರೋದು, ಜೋಮ್ ಬರ್ತಾ ಇರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಮೊದಲ ಪ್ರಯತ್ನವಾಗಿ ನೀವು ಇದರಲ್ಲಿ ನ್ಯಾಚುರಲ್ ಥೆರಪೀಸನ್ನು ಪ್ರಯತ್ನ ಮಾಡ್ಬೋದು. ಅದರಲ್ಲೂ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಅನೇಕರು ಈ ಥರ ಬ್ಯಾಕ್ ಪೇನ್ ಇದ್ದವರು, ಸರ್ಜರಿ ಸಜೆಸ್ಟ್ ಮಾಡಿದವರು ಬಂದು ಸರ್ಜರಿ ಇಲ್ಲದೇ ಆರಾಮಾಗಿ ಹೋಗಿದ್ದಾರೆ, ಅವ್ರು ಗುಣ ಆಗಿದ್ದಾರೆ, ಅವ್ರಿಗೆ ಕಡಿಮೆ ಆಗಿದೆ. ಇವತ್ತು ನಾವು ಕೇಳೋಣ ಒಬ್ಬ ಸಾಧಕರ ನುಡಿಯನ್ನು. ಈ ಥರ ಸಾವಿರಾರು ಜನ ಸಾಧಕರಿಗೆ ನಾವು ಅವರ ಸೊಂಟ ನೋವು ಕಡಿಮೆ ಮಾಡಿಕೊಂಡು ಸರ್ಜರಿಯನ್ನು ತಪ್ಪಿಸ್ಲಿಕ್ಕೆ ಸಹಾಯ ಮಾಡಿದ್ದೇವೆ. ಒಬ್ಬರು ಸಾಧಕರ ನುಡಿಯನ್ನು ಕೇಳ್ಕೊಂಡು ಬರೋಣ. ಅವರ ಸೊಂಟ ನೋವನ್ನು ಅವ್ರು ಗುಣ ಮಾಡ್ಕೊಂಡಿದ್ದಾರೆ, ನಾವು ಅವರಿಗೆ ಸಹಾಯ ಮಾಡಿದ್ದೇವೆ, ನಾವು ಅವರಿಗೆ ಆಕ್ಯುಪಂಕ್ಚರ್ ಕೊಟ್ಟಿದ್ದೇವೆ, ಫಿಸಿಯೋಥೆರಪಿ ಕೊಟ್ಟಿದ್ದೇವೆ, ನ್ಯಾಚುರೋಪತಿ ಕೊಟ್ಟಿದ್ದೇವೆ, ಆಯುರ್ವೇದ ಚಿಕಿತ್ಸೆಗಳನ್ನು ಕೊಟ್ಟಿದ್ದೇವೆ, ಮೆಗ್ನೆಟೋಥೆರಪಿಯನ್ನು ಕೊಟ್ಟಿದ್ದೇವೆ. ಸೊ ಈ ಥರದ್ದೆಲ್ಲ ಮಾಡಿ ವ್ಯಾಯಾಮವನ್ನು ಹೇಳಿಕೊಟ್ಟು ಅವರ ಸೊಂಟ ನೋವು ಈಗ ಗುಣ ಆಗಿದೆ. ಅವರು ಫಾಲೋಅಪ್ ಅಲ್ಲೂ ಇದ್ದಾರೆ, ಮನೆಗೆ ಹೋದ್ಮೇಲೆ ಅವರು ಆರಾಮಾಗಿದ್ದಾರೆ, ಆರೋಗ್ಯಕರವಾಗಿದ್ದಾರೆ, ಅವರಿಗೆ ಸೊಂಟ ನೋವು ಪುನಃ ಬಂದಿಲ್ಲ. ಸೊಂಟದಿಂದ ಕಾಲಿಗೆ ಅವರಿಗೆ ನೋವು ಬರ್ತಾ ಇತ್ತು, ನಡಲಿಕ್ಕೆ ಆಗ್ತಿರ್ಲಿಲ್ಲ, ಜೊತೆಗೆ ಅವರಿಗೆ ಎಸಿಡಿಟಿ ಸಮಸ್ಯೆ ಕೂಡ ಇತ್ತು, ಹೈಪರ್ ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ತೇಗ್ ಬರ್ತಾ ಇರುತ್ತೆ, ಹುಳಿ ತೇಗ್ ಬರುತ್ತೆ, ದಿನಾ ಎಸಿಡಿಟಿ ಮಾತ್ರೆ ನುಂಗೋದ್ರಿಂದಾಗಿ ಹೊಟ್ಟೆಯಲ್ಲಿರುವಂತಹ ಆಮ್ಲೀಯತೆ ಕಡಿಮೆ ಆಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಕರುಳಿಗೆ ಹೋಗಿ ಆಟೋಇಮ್ಯೂನ್ ಕಾಯಿಲೆ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ದಿನಾ ಎಸಿಡಿಟಿ ಮಾತ್ರೆ ತಿನ್ನುವಂತಹ ಹವ್ಯಾಸ ಇದ್ದವರಿಗೆ ದಯಮಾಡಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಅದನ್ನು ಬಿಡಿ, ದಿನ ಬಿಡಿ ದಿನ ಮಾಡ್ತಾ ಬನ್ನಿ, ಸ್ಲೋಲಿ ಕಡಿಮೆ ಮಾಡಿ. ಯಾಕಂದ್ರೆ ಅದು ಮುಂದೆ ಆಟೋಇಮ್ಯೂನ್ ಕಾಯಿಲೆಗಳಿಗೆ, ಇತರ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಸ್ರವಿಸುವಂತಹ ಆಸಿಡ್ HCl ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ. ಈ ಮಾತ್ರೆ ಎಸಿಡಿಟಿಯ ಮಾತ್ರೆ HCl ಅನ್ನ ಅದು ಅಲ್ಲಿ ಬಿಡುಗಡೆ ಆಗದೆ ಇದ್ದಂಗೆ ಬ್ಲಾಕ್ ಮಾಡಿಬಿಡುತ್ತೆ. HCl ನಮಗೆ ಬೇಕು. ಅನೇಕರಿಗೆ ಹೈಪೋ ಎಸಿಡಿಟಿ ಇದೆ, ಕೆಲವರಿಗೆ ಹೈಪರ್ ಎಸಿಡಿಟಿ ಇದೆ, ಎರಡಕ್ಕೂ ಕೂಡ ಅತ್ಯಂತ ಉತ್ತಮವಾದ ಚಿಕಿತ್ಸೆ ಇದೆ. ಈಗ ನಮಗೆ ನಮ್ಮೊಂದಿಗೆ ಮಾತಾಡ್ತಾರಲ್ಲ, ಅವರಿಗೆ ತೀವ್ರವಾದ ಸೊಂಟ ನೋವಿತ್ತು, ಡೈಲಿ ಗ್ಯಾಸ್ಟ್ರಿಕ್ ಮಾತ್ರೆ ತೆಗೆದುಕೊಳ್ತಾ ಇದ್ರು, ಸೊಂಟ ನೋವು ಕಡಿಮೆ ಆಯಿತು, ಅವರ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಎಸಿಡಿಟಿ ಸಮಸ್ಯೆ ಕೂಡ ಕಡಿಮೆ ಆಯಿತು. ಅವ್ರ ಮಾತುಗಳನ್ನ ಕೇಳೋಣ ಅವ್ರ ಬಾಯಲ್ಲೇ. ಅನಂತರ ನಾನು ಪುನಃ ಬರ್ತೇನೆ, ಕೇಳ್ಕೊಂಡು ಬರೋಣ. ನಾನು ರಾಜಶೇಖರ ಪರ್ವದವ್ರು. ನನಗೆ ತುಂಬ ದಿವಸದಿಂದಲೂ ಸೊಂಟ ನೋವು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ನನಗೆ ವೆಂಕಟರಮಣ ಹೆಗಡೆ ಅವರ ಪರಿಚಯ ಆಯಿತು. ಅಲ್ಲಿಂದ ನನಗೆ ವೇದ ನಿಸರ್ಗ ಮನೆ ಇಲ್ಲಿ ನಾನು ಅಡ್ಮಿಟ್ ಆದೆ. ನಾನು 10 ದಿವಸ ಟ್ರೀಟ್ಮೆಂಟಿಂದ ನನಗೆ ಪೂರ್ತಿ ಸೊಂಟ ನೋವು ಕಮ್ಮಿ ಆಯಿತು ಮತ್ತು ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ. ಇಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ಇಲ್ಲಿ ಸಿಬ್ಬಂದಿಯವರು ಮತ್ತು ಡಾಕ್ಟರ್ ಉಪಚಾರಗಳು ತುಂಬ ಚೆನ್ನಾಗಿದೆ. ಯಾರೂ ಕೂಡ ಸಮಸ್ಯೆ ಇದ್ದವರು ಇಲ್ಲಿ ಬಂದು ಸೇರ್ಕೋಬೋದು ಅಂತ ನಾನು ಡಾಕ್ಟ್ರಿಗೂ ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು 3 ವರ್ಷದಿಂದ ನನ್ನ ಕುತ್ತಿಗೆ ನೋವಿತ್ತು, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇತ್ತು. ಅದನ್ನು ನಾನು ಪುತ್ತೂರಿನಲ್ಲೇ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ. ಇದೇ ಥರ 4 ವಾರ ಇದ್ದೆ. ಅಲ್ಲಿ ತುಂಬ ಮೆಡಿಸಿನ್ ಜಾಸ್ತಿ ಕೊಡ್ತಿದ್ರು, ಟ್ರೀಟ್ಮೆಂಟ್ ಎಲ್ಲ ಇದೇ ಥರ ಇಲ್ಲಿ ನಿಸರ್ಗ ಮನೆ ಏನು ಟ್ರೀಟ್ಮೆಂಟ್ ಇತ್ತು ಅಲ್ಲಿ ಅದೇ ಥರನೇ ಇತ್ತು. ಆದರೆ ಇಲ್ಲಿ ಪೂರ್ತಿ ಆಹಾರದಲ್ಲೇ ಕಂಟ್ರೋಲ್ ಮಾಡಿಬಿಟ್ಟು ಮತ್ತು ಮಸಾಜು ಮತ್ತು ಏನು ಚಿಕಿತ್ಸೆ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಇಲ್ಲಿ. ಇದರಲ್ಲಿ ನನಗೆ ಪೂರ್ತಿ ವಾಸಿಯಾಗಿದೆ. ಅದನ್ನು ಹೇಳ್ತಾ ಅದನ್ನು ಎಲ್ಲರೂ ಯಾವುದೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಸೇರ್ಕೊಂಡು ಆರೋಗ್ಯ ಸೇವೆಯನ್ನು ಪಡೆಯಬಹುದು ಅಂತ ಹೇಳಿ ನಾನು ಅಂದರೆ ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ. ನಾನು ಖಂಡಿತವಾಗಿ ತೀವ್ರತರವಾದ ಸೊಂಟ ನೋವು ಇರ್ಬೋದು, ಡಿಸ್ಕ್ ಬಲ್ಜಿನ ಸಮಸ್ಯೆಗಳಿರ್ಬೋದು, ಪ್ರಯತ್ನವನ್ನು ಮಾಡೋಣ. ಯಾವುದೇ ಅಡ್ಡ ಪರಿಣಾಮ ಇಲ್ಲ, 10 ದಿನಗಳ ಕಾಲ ಟೈಮನ್ನು ಕೊಡಿ, ನಾವು ನಿಮಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. 100% 60% 70% ಜನರಿಗೆ ಕಡಿಮೆ ಆಗಿದೆ. ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದ್ರೆ ಲಾಸ್ಟಲ್ಲಿ ಸರ್ಜರಿ ಆಪ್ಷನ್ ಇಟ್ಕೊಳ್ಳೋಣ, ಪ್ರಾರಂಭದಲ್ಲಿಯೇ ಸರ್ಜರಿ ಮಾಡಿಸ್ಕೊಳ್ಳೋದು ಬೇಡ. ಸೊ ಹಾಗಾಗಿ
ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮಂಡಿ ನೋವು ಸರ್ಜರಿ ಮಾಡಲೇಬೇಕು. ಒಂದ್ಸಲ ಬನ್ನಿ, ಪ್ರಯತ್ನ ಮಾಡಿ, ಸರ್ಜರಿನ ತಪ್ಪಿಸ್ಲಿಕ್ಕೆ ಟ್ರೈ ಮಾಡೋಣ, ತೂಕ ಕಡಿಮೆ ಮಾಡ್ಕೊಳ್ಳೋಣ, ಮಂಡಿಗೆ ಶಕ್ತಿಯನ್ನು ಕೊಡೋಣ, ಕ್ವಾಡ್ರಿಸೆಪ್ಸ್ ಮಸಲ್ ಸ್ಟ್ರೆಂತ್ ಅನ್ನು ಮಾಡೋಣ. ಎಸ್, ಬ್ಯಾಕ್ ಪೇನು ಸರ್ಜರಿ ಮಾಡಲೇಬೇಕು, ಕುತ್ತಿಗೆ ನೋವು ಸರ್ಜರಿ ಮಾಡಲೇಬೇಕು. ಬೇಡ, ಪ್ರಾರಂಭದಲ್ಲೇ ಬೇಡ, ಆಪರೇಷನ್ಗೆ ಹೋಗೋದು ಬೇಡ. ಬನ್ನಿ, ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಪ್ರಯತ್ನ ಮಾಡಿ. ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದ್ರೆ ಆಪ್ಷನ್ ಇದೆ, ಅದು ಆಮೇಲೆ ನೋಡೋಣ. ಫಸ್ಟ್ ಹೆಚ್ಚಾದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋಣ, ನಮ್ಮ ಮಾಂಸಕಣಗಳಿಗೆ ಶಕ್ತಿಯನ್ನು ನೀಡೋಣ, ಅಲ್ಲಿರುವಂತಹ ಮೂಲ ಕಾರಣಕ್ಕೆ ಟ್ರಾಕ್ಷನ್ ಮುಂತಾದ ಚಿಕಿತ್ಸೆಗಳನ್ನ ಕೊಟ್ಟು ಸರಿ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇದು ಬಹಳ ಮುಖ್ಯ ಆತ್ಮೀಯರು, ನಾವು ಜಾಣರಾಗ್ಬೇಕು. ಸೊ ಹಾಗಾಗಿ ಸೆಕೆಂಡ್ ಒಪಿನಿಯನ್ ಬಹಳ ಇಂಪಾರ್ಟೆಂಟ್, ಥರ್ಡ್ ಒಪಿನಿಯನ್ ಬಹಳ ಇಂಪಾರ್ಟೆಂಟ್. ಒಂದೇ ಸಲ ಹೇಳಿದ್ದಾರೆ ಅಂತೇಳಿ ನಾವು ಧುಮುಕ್ಬಿಟ್ರೆ ಮುಂದೆ ಅನಾಹುತಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಾವು ಮೊದಲು ಈ ಸರಳ ಚಿಕಿತ್ಸೆಗಳನ್ನ ಟ್ರೈ ಮಾಡೋಣ. ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ, ವಿಶೇಷವಾಗಿ ಕರ್ನಾಟಕದಿಂದ ಎಲ್ಲ ಭಾಗದಿಂದ ಇಲ್ಲಿ ಜನ ಬರ್ತಾರೆ, ಅತ್ಯಂತ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ತಾ ಇದ್ದಾರೆ. ಖಂಡಿತವಾಗಿ ನೀವು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಶಿರಸಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ, ಪ್ರಕೃತಿಯ ನಡುವೆ ಇದೆ. ಸೊ ನಿಮಗೆ ನೈಸರ್ಗಿಕ ಚಿಕಿತ್ಸೆ ಇದೆ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಹಾಗೂ ನನ್ನ ಕುಟುಂಬ ಇದೆ ಕ್ಯಾಂಪಸ್ ಅಲ್ಲಿ ಇದ್ದು ನಾವು ಚಿಕಿತ್ಸೆ ನೀಡ್ತಾ ಇದ್ದೇವೆ. ಖಂಡಿತವಾಗಿ ನಿಮಗೆ ಉತ್ತಮವಾದ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ, ಸೊಂಟ ನೋವು ಹೈಪರ್ ಎಸಿಡಿಟಿ ಎರಡನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. 10 ದಿನಗಳ ಕಾಲ ನೀವು ಸಮಯವನ್ನು ಕೊಡಿ, ಎರಡು ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸೊಂಟ ನೋವು ಇದ್ದವರು ಅನೇಕರು ಬಳಲ್ತಾ ಇದ್ದಾರೆ, ಸೊಂಟ ನೋವು ಬೆನ್ನು ನೋವಿಂದ ಅನೇಕರು ಬಳಲ್ತಾ ಇದ್ದಾರೆ, ಕುತ್ತಿಗೆ ನೋವಿಂದ ಅನೇಕರು ಬಳಲ್ತಾ ಇದ್ದಾರೆ, ಮಂಡಿ ನೋವಿಂದ ಅನೇಕರು ಬಳಲ್ತಾ ಇದ್ದಾರೆ, ಈ ಒಂದು ಹೈಪರ್ ಆಸಿಡಿಟಿ ಅನೇಕರು ಬಳಲ್ತಾ ಇದ್ದಾರೆ, ಅವರಿಗೆಲ್ಲ ಸಹಾಯ ಆಗ್ತದೆ. ಸೊ ಹಾಗೆ ನಮ್ದು ದೊಡ್ಡ ಮನಸ್ಸು ಇರಬೇಕು ಬೇರೆಯವರಿಗೆ ಶೇರ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ದಯಮಾಡಿ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಜೊತೆಗೆ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕನ್ನ ಜಾಯ್ನ್ ಆಗಲಿಕ್ಕೆ ಕೆಳಗೆ ಬರ್ತಾ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ವಂದನೆಗಳು.